Hi viewers, welcome to Amrita's World. ಗೋಧಿ ಹುಡಿಯಿಂದ ನೂಡಲ್ಸ್ ಹೇಗೆ ಮಾಡೋಣ ಅಂತ ನಾವು ಇವತ್ತು ನೋಡುವ. ನಾನು ರೇಷನ್ ಶಾಪಲ್ಲಿ ಸಿಗುವ ಗೋಧಿ ಹುಡಿ ತಗೊಂಡಿದ್ದೇನೆ ಮತ್ತು ಒಂದು ಮೊಟ್ಟೆ ತಗೊಂಡಿದ್ದೇನೆ. ಫಸ್ಟಿಗೆ ಮೊಟ್ಟೆಯನ್ನು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕದಡಬೇಕು. ನಾನಿಲ್ಲಿ ಸ್ಪೂನಿಂದ ಚೆನ್ನಾಗಿ ಕದಡ್ತಾ ಇದ್ದೇನೆ. ಅದು ಬಿಳಿ ಆಗುವವರೆಗೆ ನಮಗೆ ಕದಡ್ತಾ ಇರಬೇಕು. ಬೀಟ್ ಮಾಡಿದರೂ ಆಗ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲಲ್ಲಿ ಸೇರಿಸ್ತಾ ಇದ್ದೇನೆ. ಇನ್ನು ಚೆನ್ನಾಗಿದು ಮಿಕ್ಸ್ ಮಾಡುವ. ನಂತರ ನಮಗೆ ಎಷ್ಟು ಗೋಧಿ ಹುಡಿಬೇಕು ಅಷ್ಟು ಗೋಧಿ ಹುಡಿಯನ್ನು ಇದರಲ್ಲಿ ಸೇರಿಸುವ. ನಾನಿಲ್ಲಿ 3 ಗ್ಲಾಸು ಗೋಧಿ ಹುಡಿ ಹಾಕ್ತಾ ಇದ್ದೇನೆ. ಗೋಧಿ ಹುಡಿಯಿಂದ ನಮಗೆ ಟೇಸ್ಟಿ ಆದಂತಹ ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ 3 ಗ್ಲಾಸ್ನಷ್ಟು ಗೋಧಿ ಹುಡಿ ಸೇರಿಸಿದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಒಂದು 10 ನಿಮಿಷ ನಾವು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಆಗ ಇನ್ನು ಇದಕ್ಕೆ ಒಂದು 1/2 ಸ್ಪೂನ್ ಅರಶಿನ ಸೇರಿಸ್ತಾ ಇದ್ದೇನೆ. ಅರಶಿನ ಹುಡಿ ಸೇರಿಸಿ ಇನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಅದನ್ನು ಮಿಕ್ಸ್ ಮಾಡಬೇಕು. ನಾವು ಪೂರಿ ಎಲ್ಲ ಮಾಡುವಾಗ ಹೇಗೆ ಬ್ಯಾಟರ್ ಬರ್ತದೋ ಅದೇ ರೀತಿ ಮಾಡಬೇಕು. ಆದರೆ ಇಲ್ಲಿ ಬಿಸಿನೀರು ನಾವು ಸೇರಿಸೋದಿಲ್ಲ, ತಣ್ಣೀರನ್ನೇ ಹಾಕ್ತಾ ಇರೋದು. ಈ ರೀತಿ ಆಗಬೇಕು. ಅಲ್ಲಿಯವರೆಗೆ ನಾವು ಮಿಕ್ಸ್ ಮಾಡಬೇಕು. ಹೀಗೆ ಪ್ರೆಸ್ ಮಾಡುವಾಗ ನೋಡಿ ಹೀಗೆ ಬರಬೇಕು. ಇನ್ನು ನಮಗೆ ಇದನ್ನು ನೂಡಲ್ಸ್ ಮಾಡಲಿಕ್ಕೆ ಬೇಕಾಗಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇನ್ನು ಈ ರೀತಿ ಮಾಡಿ ಅದರೊಳಗೆ ಹಾಕುವ. ಅದರಲ್ಲಿ ಫಿಲ್ ಮಾಡಬೇಕು. ಇದೇ ಸಮಯಕ್ಕೆ ಸರಿಯಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ಟವಲ್ಲಿ ಕುದಿಲಿಕ್ಕೆ ಇಡುವ. ಇದು ಕುದಿ ಬರಲಿಕ್ಕೆ ಶುರುವಾದ ಮೇಲೆ ನೂಡಲ್ಸನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಬೇಕು. ಆಗ ಅದು ಒಂದಕ್ಕೆ ಇನ್ನೊಂದು ಅಂಟಿಕೊಳ್ಳುವುದಿಲ್ಲ. ಈ ರೀತಿ ನೂಡಲ್ಸ್ ಮಾಡಿ ನಾವು ಇದಕ್ಕೆ ಹಾಕುವ. ನಾವೆಷ್ಟೇವೋ ಅದಕ್ಕೆ ಅನುಸರಿಸಿ ನೀರನ್ನು ಕುದಿಲಿಕ್ಕೆ ಇಡಬೇಕು. ಹೀಗೆ ಎಲ್ಲ ನೂಡಲ್ಸ್ ಮಾಡಿ ಬೇಯಿಸಬೇಕು. ಹೀಗೆ ಚೆನ್ನಾಗಿ ಕುದಿ ಬಂದು ನೂಡಲ್ಸ್ ಚೆನ್ನಾಗಿ ಬೇಯಬೇಕು. ಇದು ಬೆಂದಾದಮೇಲೆ ನಾವಿದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸಬೇಕು. ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ತಣ್ಣೀರು ತಗೊಳ್ಬೇಕು. ಅಂದರೆ ಸಾಧಾರಣ ನೀರನ್ನು ತಗೊಂಡು ಈ ನೂಡಲ್ಸನ್ನೆಲ್ಲ ಆ ನೀರಿಗೆ ಹಾಕಬೇಕು. ಇನ್ನು ಈ ನೂಡಲ್ಸನ್ನು ನೀರಿಂದ ಬೇರೆ ಪಾತ್ರೆಗೆ ತೆಗೆದು ಇಡಬೇಕು. ನಾನಿಲ್ಲಿ ಈ ನೀರೆಲ್ಲ ಆರಿ ಹೋಗಲಿಕ್ಕೆ ಬೇಕಾಗಿ ಈ ಪಾತ್ರೆಯಲ್ಲಿ ಹಾಕ್ತೇನೆ. ಇದೇ ಆಗಬೇಕು ಅಂತಿಲ್ಲ, ಬೇರೆ ಪಾತ್ರೆಯಲ್ಲಿ ಕೂಡ ನಮಗೆ ಹಾಕ್ಬೋದು. ನೀರು ಸಂಪೂರ್ಣ ಆರಬೇಕು ಅಂತ ಇಲ್ಲ. ಈ ರೀತಿ ಒಳ್ಳೆ ಗರಿ ಗರಿಯಾಗಿ ನಮಗೆ ನೂಡಲ್ಸ್ ಸಿಗ್ತದೆ. ಇನ್ನು ಇದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡುವ. ಅದಕ್ಕೆ ಬೇಕಾಗಿ ಒಂದು ಪಾತ್ರೆ ತಗೊಂಡು ಒಲೆಯಲ್ಲಿ ಇಟ್ಟು ನೀರು ಸೇರಿಸುವ. ನೀರು ಸೇರಿಸಿ ಅದಕ್ಕೆ ಬೇಕಾದ ಕ್ಯಾರೆಟ್ ಮತ್ತು ಬೀನ್ಸ್ ಚಿಕ್ಕದಾಗಿ ಕೊಚ್ಚಿ ಬೇಯಿಸ್ಲಿಕ್ಕಿಡುವ. ನಂತರ ನಮಗೆ ಬೇಕಾಗಿರೋದು ಬಟಾಣಿ ಬೇರೆ ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿ ಇಟ್ಟಿದ್ದೇನೆ, ಅದನ್ನು ಕೂಡ ಇದಕ್ಕೆ ಸೇರಿಸುವ. ಇನ್ನು ಇದಕ್ಕೆ ಬೇಕಾಗಿರೋದು ಉಪ್ಪು, ಅಗತ್ಯಕ್ಕಿರುವ ಉಪ್ಪನ್ನು ಸೇರಿಸಿ
ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು. ಇನ್ನು ಇದಕ್ಕೆ ಮಸಾಲೆ ಬೇಕು, ನೂಡಲ್ಸ್ ಮಸಾಲೆ ಇದೆ ಅಂಗಡಿಯಲ್ಲಿ ಸಿಗ್ತದೆ ನಮಗೆ. ಈ ನೂಡಲ್ಸ್ ಮಸಾಲೆ ಸೇರಿಸ್ತೇನೆ, ಅದಕ್ಕೆ ಅಗತ್ಯವಿರುವಷ್ಟು ನಮ್ಮ ಟೇಸ್ಟಿಗೆ ಅನುಸರಿಸಿ ನೂಡಲ್ಸ್ ಮಸಾಲೆ ಸೇರಿಸುವ. ಖಾರ ಹೇಗೆ ಬೇಕೋ ಅದಕ್ಕನುಸರಿಸಿ ನೂಡಲ್ಸ್ ಮಸಾಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರಿನ ಅಗತ್ಯ ಇದ್ದರೆ ಸೇರಿಸಿ ಕೊಡಬೇಕು. ಈ ರೀತಿ ನೂಡಲ್ಸ್ ರೆಡಿ ಆಗ್ತದೆ. ನಮಗೆ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯ ರೆಸಿಪಿ ಆಗಿರ್ತದೆ, ಹಾಗೆ ಮಕ್ಕಳಿಗೂ ಕೂಡ ಇದು ಇಷ್ಟ. ನಿಮಗೆ ಇದು ಇಷ್ಟ ಆದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.